ಆರಂಭದಲ್ಲಿ ನಮ್ಮ ಪರಾಜಯ ಮಠದ ಪರಿಸರದಲ್ಲಿ ಸಂಚಾರವುಳ್ಳ ಆಂಜನೇಯನನ್ನು, ಅವನ ಹೃದಯವಾಸಿಯಾದ ಪ್ರಭು ಶ್ರೀರಾಮಚಂದ್ರನನ್ನು, ರಾಮಾಂಜನೇಯರ ಉಪಾಸನೆಯನ್ನು ನಮಗಿತ್ತ ಆದಿಶಂಕರಾಚಾರ್ಯರನ್ನು, ಅವರ ಪರಂಪರೆಯನ್ನು ಸ್ಮರಿಸಿ ನಿಮ್ಮೆಲ್ಲರನ್ನು ಹರಸಿ ನಮ್ಮ ಪರಾಜಯ ಶ್ರೀರಾಮಚಂದ್ರಾಪುರ ಮಠ, ಇಲ್ಲಿಯ ಶ್ರೀರಾಮ ಸಂಸ್ಕೃತ ವೇದ ಪಾಠಶಾಲೆ, ಇಲ್ಲಿಯ ಅಮೃತಧಾರ ಗೋಶಾಲೆ ಇವುಗಳ ವಾರ್ಷಿಕೋತ್ಸವ, ಹಾಗೆಯೇ ಸೂತ್ರ ಸಂಗಮ, 8 ವಟುಗಳ ಉಪನಯನದ ಒಂದು ವಿಶೇಷ ಅವಸರದಲ್ಲಿ ನಿಮ್ಮೆಲ್ಲರನ್ನು ಆಶೀರ್ವದಿಸಿ ಕೆಲವು ಮಾತುಗಳನ್ನು ಆಡಬಯಸ್ತೇವೆ. ಇದು ತ್ರಿವೇಣಿ ಸಂಗಮ. ಗುರು, ಗೋವು ಮತ್ತು ವೇದಗಳ ಸಂಗಮ. ಮಠವೆಂದರೆ ಗುರು ಸಾನ್ನಿಧ್ಯ. ಇಲ್ಲಿ ಗೋಶಾಲೆ ಇದೆ, ಅಮೃತಧಾರ ಗೋಶಾಲೆಯ ವಾರ್ಷಿಕೋತ್ಸವ, ಗೋ ಸಾನ್ನಿಧ್ಯ. ಹಾಗೆಯೇ ವೇದ ಪಾಠಶಾಲೆ ಎಂದರೆ ಅದು ವೇದ ಸಾನ್ನಿಧ್ಯ. ಹೀಗೆ ಗುರುಗಳು, ಗೋವುಗಳು, ವೇದಗಳು, ಈ ಮೂರರ ಉತ್ಸವವೇ ಇಂದಿನ ವಿಶೇಷ ಕಾರ್ಯಕ್ರಮ. ಈ ಮೂರು ಕೂಡ ಈಶ್ವರ ಸಾನ್ನಿಧ್ಯವುಳ್ಳವು. ಗುರು ಎಂದರೆ ದೇವರ ಪ್ರತ್ಯಕ್ಷ ರೂಪ, ಈಶ್ವರನ ಪ್ರತ್ಯಕ್ಷ ರೂಪ. ಗೋವುಗಳು 33 ಕೋಟಿ ದೇವತೆಗಳ ಆವಾಸ ಸ್ಥಾನಗಳು. ವೇದ ಮತ್ತು ದೇವ ಅದೆರಡು ಒಂದೇ, ಅಕ್ಷರ ಮಾತ್ರ ಹಿಂದೆ ಮುಂದೆ ಆಗಿದೆ ನೋಡಿ, ವ್ಯತ್ಯಾಸವೇ ಇಲ್ಲ. ಯಸ್ಯ ನಿಶ್ವಸಿತಂ ವೇದಾಹ, ಭಗವಂತನ ಉಸಿರಂತೆ ವೇದಗಳು ಎಂದರೆ. ಯೋ ವೇದಾಭ್ಯೋ ಅಖಿಲಂ ನಿರ್ಮಮೆ ಜಗತ್ತು, ವೇದಗಳ ಮೂಲಕವಾಗಿಯೇ ಭಗವಂತ ಈ ಜಗತ್ತನ್ನು ಸೃಷ್ಟಿಸಿದ. ಸೃಷ್ಟಿ ಮೂಲ ವೇದಗಳು. ಹಾಗಾಗಿ ವೇದಗಳಲ್ಲಿಯೂ ಈಶ್ವರ ಸಾನ್ನಿಧ್ಯವಿದೆ, ಗೋವುಗಳಲ್ಲಿ ಈಶ್ವರ ಸಾನ್ನಿಧ್ಯವಿದೆ, ಗುರು ಎನ್ನುವುದು ಈಶ್ವರ ರೂಪವೇ ಹೌದು. ಈ ಮೂರೂ ಸಂಗತಿಗಳು, ಈ ಮೂರೂ ತತ್ವಗಳನ್ನು ಉಪಾಸನೆ ಮಾಡ್ತಕ್ಕಂಥ ದಿನವೇ ಮಠದ ವಾರ್ಷಿಕೋತ್ಸವ, ವೇದ ಪಾಠಶಾಲೆಯ ವಾರ್ಷಿಕೋತ್ಸವ ಮತ್ತು ಗೋಶಾಲೆಯ ವಾರ್ಷಿಕೋತ್ಸವ. ಈ ಮೂರೂ ಕೂಡ ತಮ್ಮ ತಮ್ಮ ಜಾತಿಯಲ್ಲಿ ಶ್ರೇಷ್ಠ, ರತ್ನ ಇದ್ದ ಹಾಗೆ ಅಂತ. ಜಾತವು ಜಾತವು ಚೇತ ಶ್ರೇಷ್ಠಂ ತದ್ರತ್ನಂ ಅಭಿಧೇಯತೆ. ಒಂದೊಂದು ವರ್ಗದಲ್ಲಿ, ಒಂದೊಂದು ಜಾತಿಯಲ್ಲಿ ಯಾವುದು ಉತ್ಕೃಷ್ಟವೋ ಅದನ್ನು ರತ್ನ ಎಂಬುದಾಗಿ ಕರೀತಾರೆ. ಗೋವುಗಳು ಎಂದರೆ ಪ್ರಾಣಿ ಪ್ರಪಂಚದಲ್ಲಿ ಮುಕುಟಪ್ರಾಯ, ಅದು ಅತ್ಯಂತ ಶ್ರೇಷ್ಠವಾಗಿರ್ತಕ್ಕಂಥ ಪ್ರಾಣಿ, ರತ್ನಪ್ರಾಯವಾಗಿರ್ತಕ್ಕಂಥ ಪ್ರಾಣಿ. ವೇದಗಳು ಅಂತಂದರೆ ಈ ವಾಂಗ್ಮಯ ಪ್ರಪಂಚದಲ್ಲಿ, ಶಬ್ದ ಪ್ರಪಂಚದಲ್ಲಿ ಸರ್ವೋತ್ಕೃಷ್ಟ ಸ್ಥಾನವನ್ನು ಹೊಂದಿರತಕ್ಕಂಥವು. ವೇದಗಳಿಗಿಂತ ಮೇಲೆ ಶಬ್ದ ಇಲ್ಲ. ಶಬ್ದರಾಶಿಯಲ್ಲಿ ರತ್ನಪ್ರಾಯವಾದ ಶಬ್ದಗಳ ಒಂದು ಸಮುದಾಯವೇ ವೇದ. ಹಾಗೆಯೇ ಗುರು ಎಂದರೆ ಮನುಷ್ಯ ವರ್ಗದಲ್ಲಿ ನಾವು ಯಾರನ್ನು ವಿಶೇಷವಾಗಿ ಉಪಾಸನೆ ಮಾಡ್ತೇವೆಯೋ, ಯಾರನ್ನು ಶ್ರೇಷ್ಠ ಎಂಬುದಾಗಿ ಪರಿಗಣನೆ ಮಾಡ್ತೇವೆಯೋ ಅದು ಗುರು. ಆ ಶಬ್ದಕ್ಕೆ ದೊಡ್ಡದು ಎಂಬುದಾಗಿ ಅರ್ಥವಿದೆ. ಗುರು ಎಂದರೆ ದೊಡ್ಡದು. ಲಘು ಎಂಬುದರ ವಿರುದ್ಧ ಪದ ಗುರು, ಅದು ಲಘುವಲ್ಲ, ಅದು ಹಿರಿದಾದದ್ದು. ಹಾಗೆಯೇ ಗುರು ಗ್ರಹವನ್ನು ಸ್ವೀಕಾರ ಮಾಡಿದರೆ ಅದು ಸ್ವಯಂ ಪ್ರಕಾಶ. ಇನ್ನೊಂದು ಅದನ್ನು ಬೆಳಗಬೇಕು ಎನ್ನುವ ಅಪೇಕ್ಷೆ ಇಲ್ಲ. ಈ ಚಂದ್ರ ಸ್ವಯಂ ಪ್ರಕಾಶವಲ್ಲ, ಸೂರ್ಯನ ಪ್ರಕಾಶವೇ ಪ್ರಕಾಶ ಚಂದ್ರನಿಗೆ. ಭೂಮಿ ಸ್ವಯಂ ಪ್ರಕಾಶವಲ್ಲ, ಸೂರ್ಯನ ಬೆಳಕು, ಸೂರ್ಯನಿಂದ ಚಂದ್ರನಿಗೆ ಬಂದು ಬರತಕ್ಕಂಥ ಬೆಳದಿಂಗಳು ಇವುಗಳೇ ಭೂಮಿಯ ಬೆಳಕು ಹೊರತು ಸ್ವಯಂ ಪ್ರಕಾಶ ಅಲ್ಲ ಭೂಮಿ. ಆದರೆ ಗುರುಗ್ರಹ ಆಗಲ್ಲ, ಅದು ಸ್ವಯಂ ಪ್ರಕಾಶ. ಈ ಎಲ್ಲ ಗುಣಗಳಿಂದ ಉಳ್ಳಂತಹ ಒಂದು ಗುರುತತ್ವ. ಈ ಮೂರು ಭೂಮಿಯ ಶ್ರೇಷ್ಠವಾಗಿರ್ತಕ್ಕಂಥ ತತ್ವಗಳು ಮತ್ತು ಭಗವತ್ ಸಾನ್ನಿಧ್ಯವನ್ನು ತಾನಾಗಿ ಹೊಂದಿರತಕ್ಕಂಥವು, ಅವುಗಳನ್ನು ನಾವು ವರ್ಷಕ್ಕೊಮ್ಮೆ ಈ ರೂಪದಲ್ಲಿ ಆರಾಧನೆ ಮಾಡ್ತೇವೆ. ಈ ಒಂದು ವಾರ್ಷಿಕೋತ್ಸವದ ರೂಪದಲ್ಲಿ ಪರಾಜಯ ಶ್ರೀರಾಮಚಂದ್ರಾಪುರ ಮಠ, ಮೂಲ ಆದ್ಯ ರಘುತ್ತಮ ಮಠದ
ಅಥವಾ ಇಂದಿನ ಶ್ರೀರಾಮಚಂದ್ರಾಪುರ ಮಠದ ಒಂದು ಅಂಗ ಇದು. ಬಹುಶಃ ಒಂದು ಅಂಗ ಅಂದರೆ ಸಮಾಧಾನ ಆಗಲಿಕ್ಕಿಲ್ಲ, ಅದನ್ನು ಉತ್ತಮ ಅಂಗ ಅಂತ ಕರೆದ್ರೆ ಒಳ್ಳೆಯದು ಅಂತ. ಉತ್ತಮವಾಗಿರ್ತಕ್ಕಂಥ ಅಂಗಗಳಲ್ಲಿಯೇ ಶ್ರೇಷ್ಠವಾಗಿರ್ತಕ್ಕಂಥ ಒಂದು ಅಂಗ ಅಂತ. ಅದು ಏಕೆ ಅನ್ನೋದಕ್ಕೆ ನಿಮಗೆ ಕಾರಣಗಳು ಗೊತ್ತಿವೆ, ನಾವು ಮಾತನಾಡುವಾಗಲೂ ಕೂಡ ಬರ್ಬೋದು. ಮುಂದಕ್ಕೆ ಶಿಷ್ಯರು ಬೆಳೆದಂತೆ ಮಠ ಬೆಳೀತದೆ. ಮಠದ ಬೆಳವಣಿಗೆ ಅಂದರೆ ಏನು? ಶಿಷ್ಯರ ಬೆಳವಣಿಗೆ ಮಠದ ಬೆಳವಣಿಗೆ. ನೀನು ಹೊಳೆದರೆ ನಾನು ಹೊಳೆವೆನು, ನೀನು ಬೆಳೆದರೆ ನಾನು ಬೆಳೆವೆನು, ಕವಿವಾಣಿ ಅದು. ಅದನ್ನು ಮಠ ತನ್ನ ಶಿಷ್ಯರಿಗೂ ಹೇಳ್ತದೆ ಅಂತ. ನೀವು ಬೆಳೆದರೆ ನಾವು ಬೆಳೆದಂತೆ. ಅದಲ್ಲದಿದ್ದರೆ ಇಲ್ಲೊಂದು ಮಠ ಬರ್ತಿರಲಿಲ್ಲ. ಈ ನಮ್ಮದೊಂದು ಮಠ ಇಲ್ಲಿ ಬಂತಲ್ಲ, ಹೇಗೆ ಬಂತು ಅಂದರೆ ಶಿಷ್ಯರು ಬೆಳೆದಾಗ, ಕಾಲಕ್ರಮದಲ್ಲಿ ಶಿಷ್ಯರು ಈ ಪರಿಸರಕ್ಕೆ ಬಂದು ನೆಲೆಸತೊಡಗಿದಾಗ, ಅವರ ಸಂಖ್ಯೆ ಬೆಳೆದಾಗ, ಅವರ ಯೋಗ್ಯತೆ ಗೌರವ ಬೆಳೆದಾಗ, ಒಂದು ಬಹುದೊಡ್ಡ ಸಮಾಜವೇ ನಮ್ಮದು ಇಲ್ಲಿ ಸಾಮ್ರಾಜ್ಯದಂತೆ ವಿಸ್ತಾರವಾದಾಗ, ಅದಕ್ಕಾಗಿ ಒಂದು ಮಠದ ಅಸ್ತಿತ್ವದ ಅಗತ್ಯ ಬಂತು. ಈ ಅಗತ್ಯ ಬಹಳ ಮೊದಲೇ ಇತ್ತು. ಮಂಗಳೂರು ಹೋಬಳಿಗೆ ಮಠದ ಅಗತ್ಯ ಬಹಳ ಮೊದಲೇ ಇತ್ತು. ಆದರೆ ನಮ್ಮ ಪೂಜ್ಯ ಗುರುಗಳು ಅದನ್ನು ಮನಗಂಡು, ಇಲ್ಲಿಗೊಂದು ಶಾಖಾ ಮಠ ಬೇಕು ಎಂಬುದನ್ನು ಮನಗೊಂಡು, ಅವರು ಇಲ್ಲಿ 48 ವರ್ಷಗಳ ಹಿಂದೆ ಒಂದು ಮಠವನ್ನು ಸ್ಥಾಪನೆ ಮಾಡಿದರು. ಅವರು ಅದು ಯಾವ ಮುಹೂರ್ತದಲ್ಲಿ ಸ್ಥಾಪನೆ ಮಾಡಿದರೋ, ಯಾವ ಅಮೃತ ಹಸ್ತಗಳಿಂದ ಸ್ಥಾಪನೆ ಮಾಡಿದರೋ, ಈ ಮಠವು ಅದ್ಭುತವಾಗಿ ಬೆಳೆದು ನಿಂತಿದೆ. ಅಂಗದ ವಿಕಾಸವು ಉಪಾಂಗಗಳ ವಿಕಾಸದಲ್ಲಿ ಪರಿವಸಾನಗೊಂಡಿದೆ. ಈಗ ಒಂದು ಕೈ ಅಂತ ತಗೊಳ್ಳಿ, ಅದು ಅಂಗ, ಅದು ಕೈಯಲ್ಲಿ ಬೆರಳುಗಳು, ಉಪಾಂಗ ಅದು, ಅಥವಾ ಅಂಗ ಪ್ರತ್ಯಂಗ ಅಂತ ಕರಿಬೋದು ನಾವು ಅದನ್ನು. ಹಾಗೆ ಒಂದು ಮಠ, ಅದು ಶಾಖಾ ಮಠ, ನಮ್ಮ ಒಂದು ಅಂಗ ಅದು. ಅದು ಬೆಳೆಯುವಾಗ ತನ್ನೊಳಗೆ ಅಂಗಗಳನ್ನು ಬೆಳೆಸಿಕೊಂಡಿದೆ. ಅದು ಈ ವೇದ ಪಾಠಶಾಲೆ ಮತ್ತು ಅಮೃತಧಾರ ಗೋಶಾಲೆ. ಹೌದು, ಗುರುಗಳು ಸ್ಥಾಪನೆ ಮಾಡಿದಾಗ ಹೇಗಿತ್ತೋ ಅಷ್ಟೇ ಇಲ್ಲ ಮಠ ಇವತ್ತು, ಅದಕ್ಕಿಂತ ವಿಸ್ತಾರವನ್ನು ಕಂಡುಕೊಂಡಿದೆ. ಒಂದು ಶಿಷ್ಯರ ಭಾಗವಹಿಸುವಿಕೆ, ಅದು ತುಂಬ, ಅದು ಮಾಣಿಮಠಕ್ಕೆ ಶಿಷ್ಯರು ನಡೆದುಕೊಳ್ಳುವ ರೀತಿ ಆದರ್ಶ. ಅದು ಇಡೀ ಶಿಷ್ಯ ಸಮುದಾಯ, ಈ ಮಂಗಳೂರು ಹುಬ್ಬಳ್ಳಿಯ ಸಮಸ್ತ ಶಿಷ್ಯ ಸಮುದಾಯ ಬಹಳ ಅಭಿಮಾನದಿಂದ, ಬಹಳ ಪ್ರೀತಿಯಿಂದ ಈ ಮಠಕ್ಕೆ ನಡೆದುಕೊಳ್ಳುತ್ತದೆ. ಈ ಮಠದಲ್ಲಿ ವಾರ್ಷಿಕೋತ್ಸವ ನಡೆದರೆ, ಈ ಮಠದಲ್ಲಿ ಯಾವುದಾದ್ರೂ ಒಂದು ಕಾರ್ಯಕ್ರಮ ನಡೆದರೆ, ಶಿಷ್ಯರು ಭಾಗವಹಿಸುವ ರೀತಿ ಉಳಿದ ಶಾಖಾ ಮಠಗಳಿಗೆ ಮಾದರಿ. ಅದೊಂದಾದರೆ ಇಲ್ಲಿ ಆಂಜನೇಯನ ಸಾನ್ನಿಧ್ಯ ಬಂದಿದೆ. ಗುರುಗಳು ಇಲ್ಲಿ ಆಂಜನೇಯನ ಸ್ಥಾಪನೆ ಮಾಡಲಿಲ್ಲ, ಆದರೆ ಆಂಜನೇಯನನ್ನು ಕಂಡೇ ಮಠದ ಸ್ಥಾಪನೆ ಮಾಡಿದ್ದು. ಆಂಜನೇಯನ ಸಂಚಾರವನ್ನು ಸಹಜವಾಗಿ ಅವರು ಇಲ್ಲಿ ಮನಸ್ಸಿಗೆ ತಂದುಕೊಂಡು ಇಲ್ಲಿ ಮಠವನ್ನು ಸ್ಥಾಪನೆ ಮಾಡಿದ್ದು. ಆದರೆ ಕಾಲಕ್ರಮದಲ್ಲಿ ಇತ್ತೀಚೆಗೆ ನಮಗೆ ಆಂಜನೇಯನ ಸಾನ್ನಿಧ್ಯವನ್ನು ಸ್ಥಾಪನೆ ಮಾಡಲಿಕ್ಕೆ ಅವಕಾಶವಾಯಿತು. ಅದು ವಿಸ್ತಾರ. ವೇದ ಪಾಠಶಾಲೆ ಅವರ ಕಾಲದಲ್ಲೇ ಮತ್ತೆ ಸ್ಥಾಪಿತಗೊಂಡಿದ್ದುದು, ಅದು ವಿಸ್ತಾರ. ಅಮೃತಧಾರ ಗೋಶಾಲೆ, ಹೆಚ್ಚಾಗಿ ನಾವು ಗೀರ್ ತಳಿಯ ಹಸುಗಳನ್ನು ಬೆಳೆಸ್ತೇವೆ ಇಲ್ಲಿ, ಅದು ವಿಸ್ತಾರ. ಇವೆಲ್ಲವೂ ಒಂದು ಮಠ ಬೆಳೆದ ರೀತಿ, ನಮ್ಮ ಶಾಖಾ ಮಠ ವಿಸ್ತಾರಗೊಂಡ ರೀತಿ. ಈ ಜನಭವನ ನಮಗೆ ಬಹಳ ಹೆಮ್ಮೆ ಇದೆ ಈ ಜನಭವನದ ಕುರಿತು. ಯಾಕೆಂದರೆ ಇದು ನಿರ್ಮಾಣವಾದ ರೀತಿಯೇ ಒಂದು ಹೆಮ್ಮೆ ತರತಕ್ಕಂಥದ್ದು. ಇಡೀ ಸಮಾಜವು ಭಾಗವಹಿಸಿ, ನಾವು ಯಾರಿಗೆ ನೇತೃತ್ವವನ್ನು ಕೊಟ್ಟಿದ್ದೆವೋ ಅವರು ಮನೆ ಮನೆಗೆ ಹೋಗಿ ವ್ಯಕ್ತಿ ವ್ಯಕ್ತಿಯನ್ನು ಮುಟ್ಟಿ ತಟ್ಟಿ ಎಬ್ಬಿಸಿ ಅವರನ್ನು ತೊಡಗಿಸಿ ಅವರೆಲ್ಲರ ಒಂದು ಕಾಣಕ್ಕೆ ಸಂದು ಈ ಜನಭವನವು ಸ್ಥಾಪನೆಗೊಂಡಿರ್ತಕ್ಕಂಥದ್ದು ಬಹಳ ಕಡಿಮೆ ಅವಧಿಯಲ್ಲಿ, ಸಣ್ಣ ಅವಧಿಯಲ್ಲಿ ಸ್ಥಾಪನೆಗೊಂಡಿದೆ. ಎಷ್ಟು ಖರ್ಚು ಆಗಬಹುದಾಗಿತ್ತು ಅಷ್ಟು ಖರ್ಚು ಆಗಿರಲಿಲ್ಲ ಅದಕ್ಕೆ. ಕಾರಣ ಈ ಸಮಿತಿ ಮತ್ತು ಕೆಲಸ ಮಾಡಿರ್ತಕ್ಕಂಥ ಸಂಸ್ಥೆಗಳ ಒಂದು ಮುತುವರ್ಜಿಯ ಫಲವಾಗಿ ಎಷ್ಟು ಖರ್ಚು ಆಗಬಹುದಾಗಿತ್ತೋ ಅಷ್ಟು ಖರ್ಚಾಗಲಿಲ್ಲ, ಎಷ್ಟು ಸಮಯ ತಗಲಬಹುದಾಗಿತ್ತೋ ಅಷ್ಟು ಸಮಯ ತಗಲಲಿಲ್ಲ. ಆದರೆ ಉಪಯೋಗ ಬಹಳ. ಎಷ್ಟು ಬಹಳ ಅಂದರೆ 5 ಮುಹೂರ್ತ ಹಿಡ್ಕೊಂಡು ಬಂದರೂ ಒಂದು ದಿನ ಸಿಗಲಿಕ್ಕೆ ಕಷ್ಟ ಎನ್ನುವಷ್ಟು ಸಮಾಜಕ್ಕೆ ಇದರ ಉಪಯೋಗವಿದೆ. ಸಾಮಾನ್ಯವಾಗಿ ಇದು ಮಠದ ಶಿಷ್ಯರಿಗೆ ಉಪಯೋಗ ಆಗ್ತಾ ಇರತಕ್ಕಂಥದ್ದು. ಬಹುವಂಶವೂ ಕೂಡ ಮಠದ ಬಹುವಂಶ ಏನು, ಶಿಷ್ಯರಿಗೆ ಹೆಚ್ಚು ಕಡಿಮೆ ಉಪಯೋಗ ಆಗ್ತಾ ಇದೆ ಅಂದರೆ ತಪ್ಪಿಲ್ಲ. ನಾವು ಹೊರಗಡೆ ಕೊಡ್ತಾ ಇಲ್ಲ ಇದನ್ನು. ಯಾಕೆ ಕೊಡ್ತಾ ಇಲ್ಲ ಅಂದರೆ ಕೊಟ್ಟು ಪೂರೈಸಲಿಕ್ಕಿಲ್ಲ, ಅಷ್ಟು ಬೇಡಿಕೆ ಅಷ್ಟು ಅಪೇಕ್ಷೆ
ಮಠದ ಶಿಷ್ಯರ ಕಡೆಯಿಂದಲೇ ಇದೆ. ನಮಗೆ ಯಾಕೆ ಬಹಳ ಸಮಾಧಾನ ಅಂದರೆ ಇದನ್ನು ಕಟ್ಟಿದ್ದು ಸಾರ್ಥಕ ಆಯಿತು. ಇವತ್ತು ಇದೊಂದು ಹಳ್ಳಿ ಇದು, ಇದನ್ನು ಬೆಂಗಳೂರಲ್ಲ, ಮಂಗಳೂರಲ್ಲ, ಪುತ್ತೂರು ಅಲ್ಲ, ಇದು ಒಂದು ಹಳ್ಳಿ ಇದು. ಈ ಹಳ್ಳಿಯ ಒಂದು ಜನಭವನಕ್ಕೆ, ಒಂದು ಸಭಾಭವನಕ್ಕೆ ಮೊದಲ ಆದ್ಯತೆಯನ್ನು ಸಮಾಜ ಕೊಡ್ತದೆ. ಜನಭವನದಲ್ಲಿ ಸ್ಥಳ ಇದೆಯಾ? ಈ ಹುಡುಗಿಯ ಹುಡುಗನ ನಿಶ್ಚಯವಾಗುವಾಗ ಅದು ಎಷ್ಟು ಮುಖ್ಯವೋ, ಈ ವರನ ವಧು ನಿಶ್ಚಯವಾಗುವುದು ಎಷ್ಟು ಮುಖ್ಯವೋ, ಜನಭವನ ಸಿಕ್ಕುವುದು ಕೂಡ ಅಷ್ಟೇ ಮುಖ್ಯ. ಮದುವೆ ಎನ್ನುವಷ್ಟರ ಮಟ್ಟಿಗೆ ಪ್ರಾಮುಖ್ಯವನ್ನು ನಮ್ಮ ಸಮಾಜ ಈ ಜನಭವನಕ್ಕೆ ಕೊಟ್ಟಿದೆ. ನಮ್ಗೆ ಯಾಕೆ ತೃಪ್ತಿ ಅಂದರೆ ಇದು ಸದ್ವಿನಿಯೋಗವಾಯಿತು, ಇದು ಸಮಾಜಕ್ಕೆ ಬಳಕೆ ಆಯಿತು, ಇದು ಸಮಾಜಕ್ಕೆ ಉಪಯೋಗಕ್ಕೆ ಬಂತು ಎನ್ನುವ ಸಮಾಧಾನ ಅಂತ. ಮುಂದಿನ ಅದೇ ನೀವು ಮಂಗಳೂರು ಹೋಬಳಿ ಅಂದರೆ ಹಾಗೆ, ಮುಂದಿನ ದಶಂಬರದಲ್ಲಿ ಕಾರ್ಯಕ್ರಮ ನಿಶ್ಚಯ ಆಗಿದೆ. ನಿನ್ನೆ ಒಬ್ಬ ಶ್ರೀಪೇಟದ ಒಬ್ಬ ಶಿಷ್ಯ ನನಗೆ ಬಂದಿದ್ದ, ಮುಂದಿನ ಜನವರಿ 21ಕ್ಕೆ ಉಪನಯನ ಇದೆ ಮನೆಯಲ್ಲಿ, ಮೊಕ್ಕಾಂ ಮಾಡಬೇಕು ಅಂತ. ಅಂದರೆ ನಮ್ಮ ಹೋಬಳಿ ಶಿಷ್ಯರು ಹೇಗೆ ಅಂದರೆ ಮುಂದಿನ ದಶಂಬರಕ್ಕೆ ಈಗಲೇ ನಿಶ್ಚಯ ಮಾಡ್ತಾರೆ ಜನಭವನ ಬೇಕು ಅಂತ, ಗುರುಗಳ ಮೊಕ್ಕಾಂ ಬೇಕು ಅಂತ ಒಂದು ವರ್ಷ ಮೊದಲೇ ಬಂದು ತಮ್ಮ ಕೋರಿಕೆಯನ್ನು, ತಮ್ಮ ಬೇಡಿಕೆಯನ್ನು ಮುಂದಿಡ್ತಾರೆ. ಹೀಗೆ ಈ ಜನಭವನವು ಸೇರಿದ ಹಾಗೆ ಇವೆಲ್ಲವೂ ಕೂಡ ಈ ಮಠದ ವಿಕಾಸ, ಅಂಗಸ್ಥಾಪನೆ, ಅಂಗದ ವಿಕಾಸ, ತನ್ಮೂಲಕ ಪ್ರತ್ಯಂಗಗಳ ವಿಕಾಸವನ್ನು ಕೂಡ ನಾವಿಲ್ಲಿ ಕಾಣ್ತಾ ಇದ್ದೇವೆ ಅಂದರೆ ತುಂಬ ವಿಶೇಷವಾಯಿತು. ನಲವತ್ತೆಂಟನೇ ವರ್ಷ ಪ್ರಾರಂಭ ಆಗ್ತಾ ಇದೆ ಮಾಳಿ ಮಠದ ಸ್ಥಾಪನೆಯಾಗಿ, ನಲವತ್ತೆಂಟನೇ ವರ್ಷ ಪ್ರಾರಂಭ ಆಗ್ತಾ ಇದೆ. 47ನೇ ವರ್ಷಕ್ಕೋತ್ಸವ ಇದು. ಭಾರತೀಯ ಸಂಸ್ಕೃತಿಯಲ್ಲಿ ಪ್ರಾಮುಖ್ಯವಿರುವುದು 50ಕ್ಕಲ್ಲ, 48ಕ್ಕೆ. 50 ಏನೂ ಅಲ್ಲ, 48 ಏನೋ ಒಂದು ಹೌದು. ಏನದು? ಒಂದು ಮಂಡಲ. 48 ಪೂರ್ಣಮಂಡಲ, 24 ಅರ್ಧಮಂಡಲ, 12 ಪಾದಮಂಡಲ, ಹೀಗೆ ಹೋಗ್ತದೆ. 6-3 ಈ ಮಂಡಲದ ಕ್ರಮದಲ್ಲಿ ನಾವು ಕಾರ್ಯಗಳನ್ನು ಮಾಡ್ತಕ್ಕಂಥದ್ದು ಒಂದು ವಿಕಾಸದ ಪರಿಪೂರ್ತಿ ಅದು. ಹಾಗಾಗಿ 50ಕ್ಕೆ ನಾವು ಬೆಳ್ಳಿಯೋ ಬಂಗಾರವೋ ಆಚರಣೆ ಮಾಡೋದಕ್ಕಿಂತ ವಿಶೇಷ ಈ ಪೂರ್ಣಮಂಡಲವನ್ನು 48ಕ್ಕೆ ಮಾಡ್ತಕ್ಕಂಥದ್ದು. ನಾವೀಗಾಗಲೇ ಸಮಿತಿ ಅಧ್ಯಕ್ಷರಿಗೊಂದು ಸೂಚನೆ ಕೊಟ್ಟಿದ್ದೇವೆ, ಇಡೀ ವರ್ಷ ನಾವು ಈ ಮಂಡಲ ವರ್ಷವನ್ನು ಆಚರಣೆ ಮಾಡೋಣ. ಪೂರ್ಣಮಂಡಲ ವರ್ಷವನ್ನು ಇಂದಿನಿಂದ ಆರಂಭಿಸಿ ಮುಂದಿನ ವಾರ್ಷಿಕೋತ್ಸವದವರೆಗೆ ಇಡೀ ವರ್ಷ ನಡು ನಡುವೆ ಬೇರೆ ಬೇರೆ ಕಾರ್ಯಕ್ರಮಗಳ ಮೂಲಕವಾಗಿ ಈ ಒಂದು ಪೂರ್ಣಮಂಡಲದ ಉತ್ಸವ ಆಚರಣೆ ಆಗಬೇಕು ಅಂತ. ಅದಕ್ಕೆ ಈಗಾಗಲೇ ಪೀಠಕ್ಕೆ ಆಗಿಬಿಟ್ಟಿದೆ. ಯಾಕೆಂದರೆ ಶ್ರೀರಾಮ ಸಾಮ್ರಾಜ್ಯ ಪಟ್ಟಾಭಿಷೇಕ ಮಾಣಿಮಠವನ್ನು ಹುಡುಕಿಕೊಂಡು ತಾನೇ ಬಂದಿದೆ. ನೀವು ಚಾತುರ್ಮಾಸ್ಯಕ್ಕೆ ಬೇಡಿಕೆ ಇಡುವ ಹಾಗೆ ಈ ಶ್ರೀರಾಮ ಸಾಮ್ರಾಜ್ಯ ಪಟ್ಟಾಭಿಷೇಕಕ್ಕೆ ಬೇಡಿಕೆ ಇಟ್ಟಿದ್ದಲ್ಲ, ತಾನೇ ಬಂದಿದ್ದು ನಿಮಗೆ, ಅದು ನಿಮ್ಮನ್ನು ಹುಡುಕಿಕೊಂಡು ಬಂದಿದ್ದು. ಈಗಾಗಲೇ ನಾರಾಯಣ ಸ್ವಲ್ಪ ನಿಮಗೆ ಹೇಳಿದ ಹಾಗೆ ಪ್ರತಿನಿತ್ಯವೂ ನಾವು ರಾಮಾಯಣವನ್ನು ಪಾರಾಯಣ ಮಾಡುವ ಕ್ರಮವಿದೆ. ದಿನಕ್ಕೊಂದು ಸರ್ಗ, ಅದು ಶ್ರೀರಾಮ ಪಟ್ಟಾಭಿಷೇಕಕ್ಕೆ ಬರುವಾಗ 500 ಸರ್ಗಕ್ಕಿಂತ ಹೆಚ್ಚಾಗ್ತದೆ. ಅದು ಶ್ರೀರಾಮ ಪಟ್ಟಾಭಿಷೇಕಕ್ಕೆ ಬರುವಾಗ ಪಟ್ಟಾಭಿಷೇಕದ ಮಹೋತ್ಸವವನ್ನೇ ಆಚರಣೆ ಮಾಡ್ತಕ್ಕಂಥ ಪದ್ಧತಿ. ಎಲ್ಲಿಯಾದರೂ ಆಚರಣೆ ಮಾಡಬೇಕು. ಈಗ ಬಂತು ಫೆಬ್ರವರಿ 17ಕ್ಕೆ ಆ ಸರ್ಗ, ಶ್ರೀರಾಮ ಸಾಮ್ರಾಜ್ಯ ಶ್ರೀರಾಮ ಪಟ್ಟಾಭಿಷೇಕ ಸರ್ಗ ಬರ್ತದೆ. ಆ ದಿನ ನಾವೆಲ್ಲಿದ್ದರೂ ಕೂಡ ಈ ಪಟ್ಟಾಭಿಷೇಕ ಮಹೋತ್ಸವವನ್ನು ಆಚರಣೆ ಮಾಡಬೇಕು. ಅದು ಬೇರೆ ಕಡೆ ನಿಶ್ಚಯ ಆಗಿತ್ತು, ಸಮಿತಿ ಕೂಡ ರಚನೆ ಆಗಿತ್ತು, ನಾವು ಮಧ್ಯಪ್ರವೇಶ ಮಾಡಿ ಇಲ್ಲ ಮಾಣಿಮಠದಲ್ಲೇ ಮಾಡುವ ಇದನ್ನು, ಶ್ರೀರಾಮ ಸಾಮ್ರಾಜ್ಯ ಪಟ್ಟಾಭಿಷೇಕವನ್ನು ಎಂಬುದಾಗಿ ಒಂದು ಸಂಕಲ್ಪ ಮಾಡಿ ಅಲ್ಲಿಂದ ಇವರಿಗೆ ಗೊತ್ತೇ ಇಲ್ಲದೆ, ಇವರಿಗೆ ನಿರೀಕ್ಷೆಯೂ ಇಲ್ಲ, ಅಪೇಕ್ಷೆಯೂ ಇಲ್ಲ, ಕಲ್ಪನೆಯೂ ಇಲ್ಲ. ಅಪೇಕ್ಷೆ ಇರಬಹುದು, ಆದರೆ ಆ ಯಾವ ಕಲ್ಪನೆಯಲ್ಲಿ ಈ ಸಮಿತಿ ಇದ್ದಂಥ ಸಂದರ್ಭ ಇಲ್ಲ. ಸಂಸ್ಥಾನದ ಒಂದು ಪ್ರೇರಣೆಯಿಂದಲೇ ಈ ಶ್ರೀರಾಮ ಸಾಮ್ರಾಜ್ಯ ಪಟ್ಟಾಭಿಷೇಕವು ಇಲ್ಲಿಗೆ ನಿಶ್ಚಯವಾಯಿತು. ಅದು ರಾಮನ ಇಚ್ಛೆ, ಅದು ಪ್ರಥಮ ಕಾರ್ಯಕ್ರಮ. ಅಲ್ಲಿಂದ ಮುಂದಕ್ಕೆ ಜೀವನದಾನ ಮತ್ತು ಯೋಗ ಪಟ್ಟಾಭಿಷೇಕಗಳು, ಅದರಲ್ಲಿ ಕೂಡ ಯೋಗ ಪಟ್ಟಾಭಿಷೇಕ ಇಲ್ಲಿಯೇ ಆಚರಣೆ ಆಗಲಿಕ್ಕೆ ಇರತಕ್ಕಂಥದ್ದು. ನಮ್ಮ ಯೋಗ ಪಟ್ಟಾಭಿಷೇಕದ ವಾರ್ಷಿಕ ದಿನ ಕಳೆದ ವರ್ಷ ಆ ದಿನದಂದು ಇಲ್ಲಿ ಎಂಥದ್ದೊಂದು ಗೌಜಿ, ಎಂಥದ್ದೊಂದು ಸಂಭ್ರಮ ಏರ್ಪಟ್ಟಿತ್ತು. 4,000ಕ್ಕೂ ಮಿಗಿಲಾಗಿ ದಂಪತಿಗಳು ಬಂದು ಇಲ್ಲಿ ಪಾದಪೂಜೆಯನ್ನು ಮಾಡಿದ್ದಾರೆ. ಆ ಸಂದರ್ಭದಲ್ಲಿ ಮಹಾಪಾದುಕಾ ಪೂಜೆ, ಒಂದು ಮಹಾಪಾದುಕೆಯ ಸ್ಥಾಪನೆಯಾಗಿ ಮಹಾಪಾದುಕಾ ಪೂಜೆ ಇಡೀ ಸಮಾಜವು ಎದ್ದು ಬಂದು ಅದನ್ನು ಅಷ್ಟು ಸಂಭ್ರಮದಲ್ಲಿ ನೆರವೇರಿಸಿಕೊಟ್ಟಿದೆ.
ಈಗಲೂ ಕಣ್ಣಿಗೆ ಕಟ್ಟಿದಂತಿದೆ ಆ ದೃಶ್ಯ ಅಂತ. ಅದೇನು ಜನರಾಶಿ. ಹಾಗೆ ಯೋಗ ಪಟ್ಟಾಭಿಷೇಕವು ಕೂಡ ಬೇರೆ ಎಲ್ಲಿಯೂ ಹೋಗೋದಿಲ್ಲ, ಅದು ಇಲ್ಲಿಗೆಯೇ ಬರ್ತದೆ, ಮಣಿಮಠಕ್ಕೆ ಬರ್ತದೆ, ಇಲ್ಲಿಯೇ ನೆರವೇರ್ತದೆ. ಯಾಕೆಂದರೆ ಮಹಾಪಾದುಕೆಯಲ್ಲೇ ಇರೋದ್ರಿಂದ ಆ ಮಹಾಪಾದುಕಾ ಪೂಜೆಯ ಸಂಭ್ರಮವನ್ನು ನಾವಿಲ್ಲಿ ಆಚರಿಸಬೇಕಾಗಿದೆ. ಸೂಚನೆ ಬಂದಿದೆ ನಮಗೆ, ಪುನರಿಪಿ ನೆನಪಿಸ್ತೇವೆ. ನೀವ್ಯಾರು ಕಳೆದ ವರ್ಷ ಪಾದುಕೆಯನ್ನು ತೆಗೆದುಕೊಂಡು ಹೋಗಿದ್ದೀರೋ, ಇಲ್ಲಿ ಪಾದುಕಾ ಪೂಜೆಯನ್ನು ನೆರವೇರಿಸಿ ಪಾದುಕೆಯನ್ನು ನಮ್ಮಿಂದ ಯಾರು ಪಡ್ಕೊಂಡಿದ್ದರೋ, ಯಾರ ಬಳಿಯಲ್ಲಿ ಪಾದುಕೆಗಳಿವೆಯೋ, ಬೆಳ್ಳಿಯ ಪಾದುಕೆಗಳು, ಅದು ಹೋದಲ್ಲೆಲ್ಲ ಒಳ್ಳೆಯದಾಗಿದೆ. ಆ ಪಾದುಕೆಯನ್ನು ಯಾರೆಲ್ಲ ಕೊಂಡು ಹೋಗಿದ್ದಾರೋ ಮನೆಗೆ, ಅವರಿಗೆಲ್ಲ ಒಳ್ಳೆಯದಾಗಿದೆ. ನೀವು ಆ ಪಾದುಕೆಯನ್ನು ಯೋಗ ಪಟ್ಟಾಭಿಷೇಕದ ದಿನದಂದು ಇಲ್ಲಿಗೆ ತರಬೇಕು. ಆ ಪಾದುಕಾ ಪೂಜೆಯ ಸಂದರ್ಭದಲ್ಲಿ March 30 ಆ ದಿನದಂದು ನೀವು, ನಿಮಗೆ ನಾವು ಕಳೆದ ವರ್ಷ ಆಶೀರ್ವಾದ ಮಾಡಿಕೊಟ್ಟಿರತಕ್ಕಂಥ ಪಾದುಕೆಯನ್ನು ಇಲ್ಲಿ ತಂದು ಈ ಮಹಾಪಾದುಕೆಯ ಸನ್ನಿಧಿಯಲ್ಲಿ ಇನ್ನೊಂದು ಸತಿ ಪಾದಪೂಜೆಯನ್ನು ಮಾಡಬೇಕು. ಯಾರಿಗೆ ಪಾದುಕೆ ಸಿಕ್ಕಿಲ್ಲ, ಯಾರು ಕಳೆದ ವರ್ಷ ಮಾಡಲಿಕ್ಕೆ ಅವಕಾಶ ಸಿಕ್ಕಿಲ್ಲ, ಅವರಿಗೆ ಹೊಸದಾಗಿ ಪಾದುಕೆಯನ್ನು ಕೊಡಲಾಗ್ತದೆ, ಅವರು ಕೂಡ ಪಾದಪೂಜೆಯನ್ನು ಮಾಡಬಹುದು. ಅದೇ ಸಂಭ್ರಮ, ಅದೇ ಉತ್ಸವ ಈ ವರ್ಷವೂ ಕೂಡ ಇಲ್ಲಿ ಆಗಬೇಕು. ನೀವು ಅದಕ್ಕೆ ಸಿದ್ಧರಾಗಿ ಯೋಗ ಪಟ್ಟಾಭಿಷೇಕ, ಹೀಗೆ ಅನೇಕ ಕಾರ್ಯಕ್ರಮಗಳು ಈ ವರ್ಷ ಇಡೀ ನಡೀಬೇಕು. ಈಗಾಗಲೇ ಚಾತುರ್ಮಾಸ್ಯವನ್ನು ಇಲ್ಲಿ ಆಚರಿಸಬೇಕು ಅನ್ನೋ ಬೇಡಿಕೆಯನ್ನು ಪುನರಪಿ ಈ ವರ್ಷವೂ ಕೂಡ ಮಣಿಮಠದ ಸಮಿತಿ ಬೇರೆ ಎಲ್ಲರಿಗಿಂತ ಮೊದಲು, ಇನ್ಯಾರೂ ಕೇಳೋದಕ್ಕಿಂತ ಮೊದಲು ಆ ಒಂದು ಪ್ರಾರ್ಥನೆಯನ್ನು ಮಾಡಿದೆ. ಬಹುಶಃ ಅಂದರೆ ಇಲ್ಲವನ್ನಲಿಕ್ಕೆ ಬಾಯಿ ಇಲ್ಲದಂತೆ ನೀವು ಈ ಪ್ರಾರ್ಥನೆಯನ್ನು ಮಾಡ್ತಾ ಇದ್ದೀರಿ, ಪ್ರತಿ ವರ್ಷವೂ ಕೂಡ ಮಾಡ್ತಾ ಇದ್ದೀರಿ. ಈ ವರ್ಷದ ನಿಮ್ಮ ಬೇಡಿಕೆಗೆ ದೊಡ್ಡ ಅರ್ಥ ಇದೆ. ಯಾಕೆಂದರೆ 48ನೇ ಒಂದು ಮಂಡಲ ವರ್ಷ ಆಗಿದ್ದರಿಂದ, ಪೂರ್ಣ ಮಂಡಲದ ವರ್ಷ ಆಗಿದ್ದರಿಂದ ಆ ಬೇಡಿಕೆಗೆ ತುಂಬ ಶಕ್ತಿ ಇದೆ, ತುಂಬ ಅರ್ಥ ಇದೆ. ರಾಮನ ಇಚ್ಛೆ ಇದ್ದರೆ ಅದು ಹಾಗೆ ನಡೀಬೋದು ಅನ್ನುವ ಒಂದು ನಿರೀಕ್ಷೆ ಕೂಡ ನಮಗಿದೆ. ನೋಡೋಣ, ಇನ್ನು ಕೂಡ ಸಮಯ ಇದೆ. ಇದು ಜನವರಿ ಆಗಿದ್ದರಿಂದ ಇದು ಸಾಕಷ್ಟು ಸಮಯಾವಕಾಶವಿದೆ. ಆದರೆ ಇಲ್ಲಿ ಆ ಒಂದು ಚಾತುರ್ಮಾಸ ನಡೀತಕ್ಕಂಥದ್ದು ಅದು ನಮಗೂ ಕೂಡ ಸಂಭ್ರಮವೇ ಅಂತ. ಕಳೆದ ಬಾರಿ ನಡೆದ ಚಾತುರ್ಮಾಸ್ಯವನ್ನು ನಾವು ಮರೆಯಲಿಕ್ಕೆ ಸಾಧ್ಯ ಇಲ್ಲ. ಆ ಚಾತುರ್ಮಾಸ್ಯವು ಅಷ್ಟು ವೈಭವದಲ್ಲಿ ಈ ಹೋಬಳಿಯ ಮನೆ ಮನೆಯ ಉತ್ಸವವಾಗಿ ಅದು ನಡೆದಿದೆ. ಬಹುಶಃ 2-3 ತಲೆಮಾರಿನಲ್ಲಿ ಮಠಕ್ಕೆ ಬಾರದರಲ್ಲೇ ಬಂದಿದ್ದಾರೆ ಆ ಚಾತುರ್ಮಾಸ್ಯದಲ್ಲಿ. ಅಷ್ಟು ಅದ್ಭುತವಾಗಿ ಅದು ನೆರವೇರಿದೆ. ನೋಡೋಣ, ರಾಮನ ಇಚ್ಛೆ ಇದ್ದರೆ ಈ ಪಾದುಕಾ ಈ ಪಾದುಕಾ ಮಹಾಪಾದುಕಾ ಪೂಜಾ ನಡೆದ ಹಾಗೆ ಅಥವಾ ಶ್ರೀರಾಮ ಸಾಮ್ರಾಜ್ಯ ಪಟ್ಟಾಭಿಷೇಕ ನಡೆದ ಹಾಗೆ ಅದು ಕೂಡ ನಡೆದರೆ ಇಲ್ಲಿ ಆಶ್ಚರ್ಯವೇನೂ ಇಲ್ಲ ಎಂಬುದಾಗಿ ನಾವು ಭಾವಿಸ್ತೇವೆ. ಹೀಗೆ ಇಡೀ ವರ್ಷ ಆ ಉತ್ಸವ ನಡೀಬೇಕು. ಮುಂದಿನ ವಾರ್ಷಿಕೋತ್ಸವವು ಅತ್ಯಂತ ವಿಜೃಂಭಣೆಯಲ್ಲಿ ನಡೀಬೇಕು. ಆ ಪೂರ್ಣಮಂಡಲ ವಾರ್ಷಿಕೋತ್ಸವ, ಪೂರ್ಣಮಂಡಲೋತ್ಸವ ಇದೆಯಲ್ಲ, ಅದು ಸುಮ್ಮನೆ ವಾರ್ಷಿಕೋತ್ಸವ ಅಲ್ಲ, ಅದು ಪೂರ್ಣಮಂಡಲೋತ್ಸವ. ಅದು ಅತ್ಯದ್ಭುತವಾಗಿ ಅತ್ಯಂತ ವೈಭವದಲ್ಲಿ ನೆರವೇರಬೇಕಾಗಿದೆ. ನಭೂತೋ ಎಂಬಂತೆ ಅದು ನಡೀಬೇಕಾಗಿದೆ. ಆ ಮುಂದಿನ ವರ್ಷದ ಪೂರ್ಣಮಂಡಲದ ಒಂದು ಉತ್ಸವ ಈಗಿನಿಂದಲೇ ಇವೆಲ್ಲ ನಿರೀಕ್ಷೆಯಲ್ಲಿ ಇರಬೇಕು ಎಂಬುದಾಗಿ ನಾವು ಸೂಚನೆಯನ್ನು ನೀಡುತ್ತೇವೆ. ಮಾಣಿಮಠಕ್ಕೆ ಈ ಶ್ರೀರಾಮ ಸಾಮ್ರಾಜ್ಯ ಪಟ್ಟಾಭಿಷೇಕವು ಮಾಣಿಮಠಕ್ಕೆ ಬಂತು ಅಂತ ನಿಮಗೆ ಹೇಳಿದ್ವು. ಜೊತೆಗೆ ಒಂದು ಮಂಟಪವೂ ಕೂಡ ಬಂದಿದೆ. ನಮ್ಮ ಸಮಯದವರೆಗೆ ಸಾಮಾನ್ಯವಾಗಿ ಮರದ ಮಂಟಪದಲ್ಲಿಯೇ ರಾಮದೇವರನ್ನು ಪೂಜೆ ಮಾಡ್ತಾ ಇದ್ದು, ವಿಶೇಷ ಇದ್ದು ಸ್ವರ್ಣ ಮಂಟಪ ಅಂತ, ಮಧ್ಯ ಯಾವುದೂ ಇರಲಿಲ್ಲ, ಮರ ಅಥವಾ ಸ್ವರ್ಣ ಅಂತ. ಆದರೆ ನಮ್ಮ ಸಮಯದಲ್ಲಿ ಬೆಳ್ಳಿಯ ಮಂಟಪಗಳು ಬಂದವು. ಒಂದು ಸಮಯದಲ್ಲಿ ನಮಗೆ ಹೊಸ ಬೆಳ್ಳಿಯ ಮಂಟಪವನ್ನು ಮಾಡ್ತಕ್ಕಂಥ ಕಲ್ಪನೆ ಬಂದಾಗ ನಾವೇ ಕುಳಿತು ವಿನ್ಯಾಸ ಮಾಡಿ ಅದು ಹೀಗಿರಬೇಕು ಅಂತ, ಅದಕ್ಕೆ ಮುಂದೆ ಸ್ತಂಭಗಳಿರಬಾರ್ದು, ಮೇಲಿನಿಂದ ರಥದ ಆಕಾರದಲ್ಲಿ ಅದಕ್ಕೆ ಒಂದು ಛತ್ರ ಅದಕ್ಕೆ ಇರಬೇಕು. ಒಂದು ಮಂಟಪವನ್ನು ನಾವೇ ಕಲ್ಪಿಸಿದ್ದವು, ನಾವೇ ಅದರ ವಿನ್ಯಾಸವನ್ನು ಮಾಡಿದ್ದವು. ಆದರೆ ಕಾರಣಾಂತರದಿಂದ ಅದಕ್ಕೆ ರಜತ ರೂಪ ಬರಲಿಲ್ಲ, ಅದು ಹಾಗೆ ಉಳ್ಕೊಂಡಿತ್ತು. ಮೊನ್ನೆ ನಮ್ಮ ಬೆಂಗಳೂರು ಮಠವನ್ನು ಶುದ್ಧೀಕರಣ ಮಾಡುವಾಗ ಆ ಮಂಟಪ ಪುನಃ ನಮ್ಮ ಗಮನಕ್ಕೆ ಬಂತು. ಆಗ ನಾವು ಇದ್ದಕ್ಕಿದ್ದಂತೆ ಒಂದು ಮಾತನ್ನು ಹೇಳಿದ್ವು, ಇದನ್ನು ಮಾಣ್ಯ ಮಠಕ್ಕೆ ಕೊಂಡೋಗಿ ಅಂತ, ಅಷ್ಟೇ ಇಡಿಯಲ್ಲಿ ಅಂತ. ಆದರೆ ಈ ಕಳೆದ 2-3 ದಿನಗಳಲ್ಲಿ ನಮ್ಮ ಮನಸ್ಸಲ್ಲಿ ಮತ್ತೆ ಮತ್ತೆ ಬರ್ತಾ ಇರತಕ್ಕಂಥದ್ದು, ಇಲ್ಲಿಗಾಗಿ ಒಂದು ಮಂಟಪ ಇರಲಿ, ಇಲ್ಲಿ ಬಂದಾಗ ಪೂಜೆ ಮಾಡ್ತಕ್ಕಂಥ ಶೀಘ್ರಾರ್ಚಿತ ರಾಮದೇವರಿಗೆ ಇಲ್ಲಿ ಪೂಜೆ ನಡೀತಕ್ಕಂಥ ಒಂದು ವಿಶೇಷ ಮಂಟಪ ಇರಬೇಕು ಅನ್ನೋ ನಿಶ್ಚಯವನ್ನು ಮಾಡಿದ್ದೇವೆ. ಅದಕ್ಕೆ ಬೆಳ್ಳಿಯನ್ನು ಹೊದಿಸಿ, ಆ ಮಂಟಪಕ್ಕೆ ಬೆಳ್ಳಿಯನ್ನು ಹೊದಿಸಿ, ಆ ಅದ್ಭುತವಾಗಿರ್ತಕ್ಕಂಥ ಮಂಟಪದಲ್ಲಿ ಮುಂದೆ ಬರುವ ದಿನಗಳಲ್ಲಿ ಇಲ್ಲಿ ಪೂಜೆ ನಡೀಲಿಕ್ಕಿದೆ. ದೇವರು ನಡೆಸಿದರೆ ಯೋಗ ಪಟ್ಟಾಭಿಷೇಕದ ಸಮಯದಲ್ಲಿ ಆ ಮಂಟಪದಲ್ಲಿ ಪೂಜೆ ಆಗಬೇಕು ಇಲ್ಲಿ. ಹಾಗಾಗಿ ಹಾಗೆ ಆಗಲಿಕ್ಕಿದೆ, ಅದು ಕೂಡ
ಏನು ರಾಮನ ಒಂದು ವಿಶೇಷವಾದ ಇಚ್ಛೆ, ರಾಮನ ಆಶೀರ್ವಾದ ಇಲ್ಲಿಗೆ ಎಂಬುದಾಗಿ ನಾವು ಭಾವಿಸ್ತೇವೆ. ಇನ್ನು ಅಧ್ಯಕ್ಷರು ಮಾತನಾಡುವಾಗ ಸಮಿತಿಯ ಅವಧಿ ಮುಗಿದಿದೆ, ಹಾಗಾಗಿ ಹೊಸ ಸಮಿತಿ ಆಗಬೇಕಾಗಿದೆ, ಹೊಸ ಸಮಿತಿಗೆ ಎಲ್ಲರೂ ಸಹಕಾರ ಕೊಡಬೇಕು ಎಂಬುದಾಗಿ ಕೇಳಿದ್ದಾರೆ. ಹೊಸ ಸಮಿತಿಯನ್ನು ಮಾಡಲಿಕ್ಕೆ ಸಹಕಾರ ಮಾಡಬೇಕು ಎಂಬುದಾಗಿ ನಾವು ಕೂಡ ಅವರನ್ನು ಕೇಳ್ತೇವೆ, ಅಧ್ಯಕ್ಷರನ್ನು ಕೇಳ್ತೇವೆ. ಯಾಕೆಂದರೆ ಸಾಮಾನ್ಯವಾಗಿ ಮಠದಲ್ಲಿ ವಾಡಿಕೆ ಹೇಗೆಂದರೆ 3 ವರ್ಷಕ್ಕೊಮ್ಮೆ ಬದಲಾವಣೆ ಅಂತ, ಅವರವರು ಜವಾಬ್ದಾರಿ ಬದಲಾವಣೆಯಾಗಿ ಹೊಸ ಜವಾಬ್ದಾರಿಗೆ ಹೋಗಬೇಕು ಅಂತ ಲೆಕ್ಕ ಪ್ರತಿ 3 ವರ್ಷಕ್ಕೆ ಅಂತ, ಅದು ಸಾಮಾನ್ಯ ನಿಯಮ. ಆದರೆ ಈ ಸಮಿತಿಯ ಬಗ್ಗೆ ಹೋಬಳಿಯಲ್ಲಿ ಎಂಥ ವಾತಾವರಣ ಇದೆ ಅಂದರೆ ಆ ರೀತಿ ಒಂದು ವಾತಾವರಣ ಒಂದು ಆ ಕಾಲ ಬಂದಾಗ, ಆ ಸಮಯ ಬಂದಾಗ ಈ ಹೋಬಳಿಯ 3 ಮಂಡಲಗಳು ಸಭೆ ಸೇರಿ ಉಪ್ಪಿನಂಗಡಿ, ಮಂಗಳೂರು, ಮುಳ್ಳೇರಿಯ 3 ಮಂಡಲಗಳು, ಇಲ್ಲಿಯ ಒಂದು 8,000-9,000 ಶಿಷ್ಯ ವರ್ಗದ ಪ್ರಾತಿನಿಧ್ಯ ಇರತಕ್ಕಂಥ 3 ಮಂಡಲಗಳು ಸಭೆ ಸೇರಿ ಸರ್ವಾನುಮತದಲ್ಲಿ ಒಕ್ಕೊರಳಲ್ಲಿ ಈಗಿರ್ತಕ್ಕಂಥ ನೇತೃತ್ವ ಮುಂದುವರಿಬೇಕು ಅನ್ನೋ ನಿಶ್ಚಯವನ್ನು ಮಾಡಿದ್ರಿಂದ ಅದು ಹಾಗೆಯೇ ಆಗಬೇಕು ಅನ್ನುವ ಆಶಯವನ್ನು ಸಂಸ್ಥಾನವು ಕೂಡ ಇಟ್ಟುಕೊಂಡಿದೆ. ಇದೇ ನೇತೃತ್ವ ಈಗಿರ್ತಕ್ಕಂಥ ನೇತೃತ್ವ ಮುಂದುವರಿತದೆ, ಸಮಿತಿಗೆ ಕೆಲವು ಪರಿಷ್ಕಾರಗಳನ್ನು ಮಾಡ್ಕೊಳ್ಬೋದು ಅವರು, ಯಾಕೆಂದರೆ ಕಾಲಕ್ಕೆ ತಕ್ಕಂತೆ ಒಂದು ಕಾಯಕಲ್ಪವನ್ನು ಕೊಟ್ಕೊಳ್ಬೋದು. ಆದರೆ ಈಗಿರ್ತಕ್ಕಂಥ ನೇತೃತ್ವ ಮುಂದುವರಿಬೇಕು ಎನ್ನುವುದು ಸಂಸ್ಥಾನದ ಇಚ್ಛೆ ಹೇಗೂ ಹೋದು. ಅದು ಮಾತ್ರವಲ್ಲ, ಈ ಹೋಬಳಿಯ ನಮ್ಮ ಸಂಘಟನೆಗಳ, ನಮ್ಮ ಪದಾಧಿಕಾರಿಗಳ, ನಮ್ಮ ಕಾರ್ಯಕರ್ತರ ಮತ್ತು ಸಾಮಾನ್ಯ ಜನರ ಇಚ್ಛೆ ಕೂಡ ಆಗಿರೋದ್ರಿಂದ ಈ ಸಮಿತಿ ತನ್ನ ಸೇವೆಯನ್ನು ಮುಂದುವರಿಸಬೇಕು, ಈ ನೇತೃತ್ವ ಈ ಸಮಿತಿಗೆ ತಕ್ಕಂಥ ನೇತೃತ್ವ ಮುಂದುವರಿಬೇಕು ಅನ್ನೋದನ್ನು ನಾವಿಲ್ಲಿ ಪುನರುಪ ಉಲ್ಲೇಖ ಮಾಡಿ ಅವರ ಸೇವೆಯನ್ನು ಮಾಡಲಿ ಎಂಬುದಾಗಿ ನಾವು ಸೂಚನೆಯನ್ನು ನೀಡ್ತೇವೆ. ನಾರಾಯಣ ಅದನ್ನು ಪ್ರಸ್ತಾಪ ಮಾಡಿದ, ಅರ್ಧ ಮಾತ್ರ ಹೇಳಿದ, ಪೂರ್ತಿ ಹೇಳಲಿಲ್ಲ. ಅಧ್ಯಯನ ಸಮಿತಿ ನಮ್ಮ ಇತ್ತೀಚಿನ ಪರಿಕಲ್ಪನೆ ಇದು, ಒಂದು ಅಧ್ಯಯನ ಸಮಿತಿ ಇರಬೇಕು. ಅದು ನಮ್ಮ ಸಂಸ್ಥೆಗಳನ್ನು ಅಧ್ಯಯನ ಮಾಡಬೇಕು, ಬೇರೆ ಸಂಸ್ಥೆಗಳನ್ನು ಅಧ್ಯಯನ ಮಾಡಬೇಕು. ನಮ್ಮ ಸಂಸ್ಥೆಗಳನ್ನ ಯಾಕೆ ಅಧ್ಯಯನ ಮಾಡಬೇಕು ಅಂದರೆ ಕುಂದುಕೊರತೆಗಳನ್ನು ಹುಡುಕಬೇಕು ಅಂತ. ನಮ್ಮಲ್ಲಿ ಇನ್ನೇನು ಸರಿಪಡಿಸ್ಕೊಳ್ಳಲಿಕ್ಕೆ ಅವಕಾಶ ಇದೆ, ಏನು ಸುಧಾರಣೆಯನ್ನು ತರ್ಬೋದು ಎಂಬುದು ಗೊತ್ತಾಗಬೇಕು ಅಂದರೆ ಒಂದು ಅಧ್ಯಯನ ಸಮಿತಿ ಒಂದು ಅಧ್ಯಯನ ಮಾಡಬೇಕು. ಈ ಮಠ ಹೇಗಿದೆ, ಇಲ್ಲಿ ಗೋಶಾಲೆ ಹೇಗಿದೆ, ಪಾಠಶಾಲೆ ಹೇಗಿದೆ ಎಂಬುದನ್ನು ಅಧ್ಯಯನ ಮಾಡಬೇಕು. ಹಾಗೆಯೇ ಹೊರಗಿನ ಸಂಸ್ಥೆಗಳನ್ನು ಕೂಡ ಅಧ್ಯಯನ ಮಾಡಬೇಕು. ಅದು ಹೇಗಿದೆ ಅಂತ ನೋಡಿದಾಗ ಕೆಲವೊಮ್ಮೆ ನಮಗೆ ನಾವು ಮಾಡಿದ್ದು ಸರಿ ಅಂತ ಅನ್ನಿಸ್ಬೋದು, ಕೆಲವೊಮ್ಮೆ ನಮಗೆ ಕಲೀಲಿಕ್ಕೆ ಸಿಗ್ಬೋದು, ತಿಳ್ಕೊಳ್ಳಲಿಕ್ಕೆ ಸಿಗ್ಬೋದು. ಹಾಗಾಗಿ ಸಂಸ್ಥೆಗಳ ಅಧ್ಯಯನ ಮಾಡಲಿಕ್ಕೋಸ್ಕರವಾಗಿ ಅಧ್ಯಯನ ಸಮಿತಿಯೊಂದನ್ನು ನಾವು ನೇಮಿಸಿದ್ದೆವು. ಅದು ಮೊದಲಿಗೆ ಇಲ್ಲಿಗೆ ಬಂದಿದೆ, ಮಾನ್ಯಮಠಕ್ಕೆ ಬಂದಿದೆ ಅಧ್ಯಯನ ಸಮಿತಿ. ಯಾಕೆಂದರೆ ಈ ಸಮಿತಿ ಅವ್ರನ್ನ ಕರೆದಿತ್ತು ಅಧ್ಯಯನ ಸಮಿತಿಯನ್ನು, ನಮ್ಮಿಂದಲೇ ಶುರು ಮಾಡಿ ಅಂತ. ಎಲ್ಲಿಂದ ಪ್ರಾರಂಭ ಮಾಡೋದು, ಬೆಕ್ಕಿನ ಕೊರಳಿ ಗಂಟೆ ಕಟ್ಟೋದು ಯಾರು ಅನ್ನೋ ತರಹ ಒಂದು ಉತ್ತರ ಸಿಗದ ಪ್ರಶ್ನೆ ಕಾಡ್ತಾ ಇದ್ದಾಗ ಮೊದಲು ನಮ್ಮನೆಗೆ ಬನ್ನಿ, ಇಲ್ಲಿಂದ ಪ್ರಾರಂಭ ಮಾಡಿ ಎಂಬುದಾಗಿ ಸಮಿತಿ ಕರೆ ಕೊಟ್ಟಾಗ ಅಧ್ಯಯನ ಸಮಿತಿ, ಅಧ್ಯಯನ ಮಾನ್ಯಮಠದವರು ಯಾರೂ ಇಲ್ಲ, ಹೊರಗಿನವರೇ ಅಂದರೆ ನಮ್ಮವರೇ, ಆದರೆ ಈ ಸಮಿತಿ ಈ ಮಠದ ಅಂಗವಾಗಿರ್ತಕ್ಕಂಥವರಲ್ಲ. ಅಂಥವರ ಒಂದು ಸಮಿತಿ ಇಲ್ಲಿಗೆ ಬಂದು ಭೇಟಿ ಕೊಟ್ಟು ಅಧ್ಯಯನ ಮಾಡಿದಾಗ ಅವರಿಗೆ ಯಾವ ಕುಂದುಕೊರತೆಯೂ ಕಾಣಲಿಲ್ಲ. ಇಲ್ಲಿ ನೋಡಿ, ಇದೊಂದು ಈ ಒಂದು ಫೈಲ್ ಇದೆ ನೋಡಿ, ಎಷ್ಟು ಅದ್ಭುತವಾಗಿದೆ ಅಂದರೆ ಇದರಲ್ಲಿ ಈ ಆಡಳಿತ ವ್ಯವಸ್ಥೆ ಅದೊಂದು ಖಂಡ, ಅದು ಈ ಜನಭವನ, ಪೂಜಾ ವಿವರ, ಅಲ್ಲಿಂದ ಪ್ರಾರಂಭ ಮಾಡಿ ವೇದ ಪಾಠಶಾಲೆ, ಗೋಶಾಲೆ, ಅಲ್ಲಿಂದ ಪ್ರಾರಂಭ ಮಾಡಿ ಈ ಮಠದ ಪ್ರತಿಯೊಂದು ವಿಷಯ, ಇಲ್ಲಿಯ ಸಮಿತಿಯ ಪದಾಧಿಕಾರಿಗಳಿರ್ಬೋದು, ಕೆಲಸಗಾರರಿರ್ಬೋದು, ಜಮಾ ಖರ್ಚು ಇರ್ಬೋದು ಅಥವಾ ದಾಖಲೆಗಳಿರ್ಬೋದು, ಪ್ರತಿಯೊಂದು ವ್ಯವಸ್ಥೆಯ ಸಮಗ್ರ ಪರಿಚಯ ಇಲ್ಲಿದೆ. ಪೂಜಾ ಸಮಯದಿಂದ ಪ್ರಾರಂಭ ಮಾಡಿ ಅಂತ ಯಾರು ಬೇಕಾದರೂ ನಡೆಸಲಿಕ್ಕೆ ಸಾಧ್ಯ ಇದೆ ಎನ್ನುವ ಹಾಗೆ ಇಡೀ ಒಂದು ಸಮಿತಿಯ ಒಂದು ಈ ಒಂದು ನಮ್ಮ ಮಾನ್ಯಮಠದ ಆಡಳಿತವು ಇದರೊಳಗೆ ಅಕ್ಷರ ರೂಪದಲ್ಲಿ ದಾಖಲಾಗಿದೆ. ನಾವು ಈಗ ತಾನೇ ಹೇಳ್ತಾ ಇದ್ವು, ಇದನ್ನು ನಾವು ನಮ್ಮ ಎಲ್ಲ ಅಂಗಸಂಸ್ಥೆಗಳಿಗೆ ಕೊಡಬೇಕು. ಒಂದು ಪ್ರತಿಯನ್ನು, ಒಂದು ಮಠವನ್ನು ಹೇಗೆ ನಡೆಸಬೇಕು ಅಥವಾ ಒಂದು ಅಂಗಸಂಸ್ಥೆಯನ್ನು ಹೇಗೆ ನಡೆಸಬೇಕು ಎನ್ನುವುದಕ್ಕೆ ಮಾದರಿಯಾಗಿ ನಿಂತಿದೆ ಈ ಮಾಣಿಮಠ. ಬಹಳ ಸಂತೋಷ ಅನ್ನಿಸ್ತದೆ, ಬಹಳ ಸ್ವಚ್ಛವಾದ ಆಡಳಿತ, ಅಭಿವೃದ್ಧಿ ಪರವಾಗಿರ್ತಕ್ಕಂಥ ಆಡಳಿತ, ಜನಸ್ನೇಹಿಯಾಗಿರ್ತಕ್ಕಂಥ ಒಂದು ಆಡಳಿತ, ಎಲ್ಲಿಯೂ ಕುಂದು ಕೊರತಿಲ್ಲ, ಮೇಲಿರೋರಿಗೆ ತರುಣವಿಲ್ಲ, ಏನಾಯಿತು ಮಾಣಿಮಠದಲ್ಲಿ ಎಂದು ಚಿಂತೆ ಮಾಡ್ತಕ್ಕಂಥ ಅಗತ್ಯವೇ ಇಲ್ಲ. ಮುಮ್ಮುಖವಾದ ಗತಿ, ನಿರಂತರವಾಗಿ ಮೇಲ್ಮುಖವಾಗಿರ್ತಕ್ಕಂಥ ಗತಿ, ನಿರ್ವಹಿಸಿದ ರೀತಿ ಇದೆಯಲ್ಲ ತುಂಬ ಸೊಗಸಾಗಿರ್ತಕ್ಕಂಥದ್ದು. ನೀವು ಇದನ್ನು ಯಾರಾದರೂ ಆಸಕ್ತರು ನೀವು ಇದನ್ನು ನೋಡಿ, ಇದು
ನೋಡಲಿಕ್ಕೆ ಇರ್ತಕ್ಕಂಥದ್ದು, ಗುಟ್ಟಿಯನೂ ಇಲ್ಲ ಅದರಲ್ಲಿ. ಯಾರೇ ನಿಮಗೆ ಆಸಕ್ತಿ ಇದ್ರೂ ಕೂಡ ಬಂದು ಆ ಫೈಲ್ ಒಮ್ಮೆ ನೋಡಿ, ನೀವು ನೋಡಿದರೆ ನಿಮಗೆ ಹೆಮ್ಮೆ ಅಂತ ಅನ್ನಿಸ್ತದೆ ಅಂತ. ನಮ್ಮ ಅಂಗಸಂಸ್ಥೆಯನ್ನು ಅಥವಾ ನಮ್ಮ ಮಠವನ್ನು ಹೇಗೆ ನಡೆಸಲಾಗ್ತಾ ಇದೆ ಅಂತ. ಆ ಕಾರಣಕ್ಕಾಗಿ ನಾವು ಹೇಳಿದ್ವು ಈ ವ್ಯವಸ್ಥೆ ಮುಂದುವರಿಯಲಿ. ಈಗಂತೂ ಈ ಮಂಡಲ ಸಂವತ್ಸರ ಇದೀಗ ಇಡೀ ವರ್ಷವೂ ಕಾರ್ಯಕ್ರಮ ಆಗಬೇಕು, ಒಂದು ಬೃಹತ್ ಪೂರ್ಣಮಂಡಲ ಉತ್ಸವ ಆಗಬೇಕು. ಈ ಸಮಯದಲ್ಲಿ ನೀವು ಬಿಟ್ಟು ಹೋಗಲಿಕ್ಕೆ ಸಾಧ್ಯವೇ ಇಲ್ಲ, ಆ ಪ್ರಶ್ನೆಯೇ ಬರೋದಿಲ್ಲ. ಹಾಗಾಗಿ ಇದೇ ರೀತಿಯ ಸೇವೆಯನ್ನು ನೀವುಗಳು ಮುಂದುವರಿಸಬೇಕಾಗ್ತದೆ. ಸಮಾಜ ನಿಮ್ಮ ಜೊತೆಗಿದೆ, ಗುರುಪೀಠ ಕೂಡ ನಿಮ್ಮ ಜೊತೆಗಿದೆ ಎನ್ನುವುದನ್ನು ನಾವಿಲ್ಲಿ ಬಹಳ ಹೆಮ್ಮೆಯಿಂದ ಬಹಳ ಸಂತೋಷದಿಂದ ಉಲ್ಲೇಖ ಮಾಡ್ತೇವೆ. ಹೀಗೆ ಬಹಳ ಒಂದು ಒಳ್ಳೆಯ ವಾತಾವರಣದಲ್ಲಿ ನಾವೆಲ್ಲ ಇದ್ದೇವೆ. ನಮ್ಮ ಮಠ ಅದು ನಮ್ಮ ಹೆಮ್ಮೆ, ಈ ನಮ್ಮ ಈ ಮಾಣಿ ಮಠ ನಮ್ಮ ಹೆಮ್ಮೆ, ಅದೇ ನಮ್ಮದ್ರಲ್ಲಿ ಹೇಳಲಿಕ್ಕೆ ಇರ್ತಕ್ಕಂಥದ್ದು. ನಮ್ಮ ಇಡೀ ಶ್ರೀರಾಮಚಂದ್ರಾಪುರ ಮಠದ ಸಮಗ್ರವಾಗಿರ್ತಕ್ಕಂಥ ಒಂದು ಸಂವಿಧಾನದಲ್ಲಿ, ಇಡೀ ಸಾಮ್ರಾಜ್ಯದಲ್ಲಿ ಈ ಮಠ ಒಂದು ಹೆಮ್ಮೆ, ಮಾಣಿ ಮಠ ಒಂದು. ಇದೊಂದು ಕಡೆಗಾದರೆ ಈ ನಮ್ಮ ಮಾಣಿ ಮಠದ ವ್ಯಾಪ್ತಿಯ ಶಿಷ್ಯರಿದ್ದಾರಲ್ಲ, ಇವರು ಕೂಡ ಹೆಮ್ಮೆ. ಅದು ಏನು ಈ ಊರಿನ ನೀರಿನಲ್ಲಿ ವಿಶೇಷ ಇದೆಯೋ ಗೊತ್ತಿಲ್ಲ. ಈ ಹೋಬಳಿಯ ಸಂಜಾತರು ಅಥವಾ ಈ ಹೋಬಳಿಯ ಹಿನ್ನೆಲೆ ಇರತಕ್ಕಂಥ ಶಿಷ್ಯರು ಮಠಕ್ಕೆ ತುಂಬ ಸೇವೆಯನ್ನು ಮಾಡ್ತಾರೆ, ಬಹಳ ಸೇವೆಯನ್ನು ಮಾಡ್ತಾರೆ. ನೀವು ಕಾರ್ಯಕರ್ತರ ಪಟ್ಟಿಯನ್ನು ನೋಡಿದ್ರು ಕೂಡ ದೊಡ್ಡ ಸಂಖ್ಯೆ ಮಂಗಳೂರು ಹೋಬಳಿಯದಿರ್ತಕ್ಕಂಥದ್ದು. ತ್ಯಾಗ ಸೇವೆ ಸಮರ್ಪಣೆಗಳನ್ನು ನೋಡಿದರೆ ದೊಡ್ಡ ಪ್ರಮಾಣದಲ್ಲಿ ಈ ಮಂಗಳೂರು ಹೋಬಳಿ ಮತ್ತು ಮಂಗಳೂರು ಹೋಬಳಿಯ ಮೂಲದ ಶಿಷ್ಯರು ಮಾಡ್ತಾ ಇರತಕ್ಕಂಥದ್ದು ದೊಡ್ಡ ಸೇವೆಯನ್ನು ಈ ಮಠ ಮತ್ತು ಈ ಮಠದ ವ್ಯಾಪ್ತಿಯ ಶಿಷ್ಯರು ರಾಮಚಂದ್ರಾಪುರ ಮಠಕ್ಕೆ, ಇಡೀ ನಮ್ಮ ಸಂಸ್ಥಾನಕ್ಕೆ ಮಾಡ್ತಾ ಇರತಕ್ಕಂಥದ್ದು ತುಂಬ ನಮಗೆ ಹೆಮ್ಮೆಯನ್ನು ತರ್ತಾ ಇದೆ. ಹಾಗೆ ಇಡೀ ನಮ್ಮ ಸಂಸ್ಥಾನ ಇದೆಯಲ್ಲ ಅದು ಕೂಡ ನಮಗೆಲ್ಲರಿಗೂ ಗರ್ವ, ಹೆಮ್ಮೆಯನ್ನು, ಅಭಿಮಾನವನ್ನು ಮೂಡಿಸ್ತಕ್ಕಂಥದ್ದು. ಇದಂ ಪ್ರಥಮಗಳು ಬೇಕಾದಷ್ಟಿದೆ. ನಾವೇ ನಮ್ಮ ಮಠವೇ ಮಾಡಿದೆ ಮೊದಲಾಗಿ, ಬೇರೆ ಯಾರೂ ಮಾಡಿಲ್ಲ ಅಂಥದ್ದು ಎಷ್ಟು ಬೇಕಾದರೂ ಇದೆ. ಯಾರೂ ಮಾಡಿದ ಸಂಗತಿಗಳನ್ನು ನಮ್ಮ ಮಠ ಮಾಡಿದೆ. ಹಾಗೆ ಯಾರೂ ಮಾಡುವುದಕ್ಕಿಂತ ಮೊದಲು ನಾವು ಮಾಡಿ ತೋರಿಸಿರ್ತಕ್ಕಂಥ ಅನೇಕ ಸಂಗತಿಗಳಿದ್ದಾವೆ. ಈ ಕಳೆದ ಒಂದು ತಲೆಮಾರಿನಲ್ಲಿ ಅದ್ಭುತಗಳು ನಡೆದಿದ್ದಾವೆ ನಮ್ಮ ಮಠದಲ್ಲಿ. ಅದರಲ್ಲಿ ಕೂಡ ಇತ್ತೀಚೆಗೆ ಸಾಕಾರವಾಗಿರ್ತಕ್ಕಂಥ ಎರಡು ಮಹಾಯೋಜನೆಗಳು, ಒಂದು ಆಗಿದೆ, ಒಂದು ಆಗ್ತಾ ಇದೆ. ಒಂದು ಗೋಸ್ವರ್ಗ, ನೀವು ತುಂಬ ಸೇವೆ ಮಾಡಿದ್ದೀರಿ ಗೋಸ್ವರ್ಗಕ್ಕೆ. ಇನ್ನೊಂದು ವಿಷ್ಣುಗುಪ್ತ ವಿಶ್ವವಿದ್ಯಾಪೀಠ VVV, ಈ ಎರಡು ಸಂಸ್ಥೆಗಳು. ಗೋಸ್ವರ್ಗವು ಈಗಾಗಲೇ ಬೆಳೆದು ನಿಂತಿದೆ, ಅರಳಿ ನಿಂತಿದೆ, ಅದು ಪೂರ್ಣವಾಗಿ ಕಾರ್ಯಪೂರ್ಣವಾಗಿ ಸಂಸ್ಥೆ ನಡ್ಕೊಂಡು ಬರ್ತಾ ಇದೆ. ಈ ಜಗತ್ತಿನಲ್ಲಿ ಅಂತಹದ್ದೊಂದು ಗೋಧಾಮ ಇಲ್ಲ. ಗೋಸ್ವರ್ಗಕ್ಕೆ ಸರಿ ಮಿಗಿಲೆನಿಸ್ತಕ್ಕಂಥ ಒಂದು ಇನ್ನೊಂದು ಕೇಂದ್ರ ಈ ಜಗತ್ತಿನಲ್ಲೇ ಇಲ್ಲ. ಅಂತಹದ್ದೊಂದು ಅಪರೂಪದಲ್ಲಿ ಅಪರೂಪದ ಎಲ್ಲ ರೀತಿಯಿಂದ, ಅದರ ವಾಸ್ತು ವಿನ್ಯಾಸದ ದೃಷ್ಟಿಯಿಂದ ಇರ್ಬೋದು, ಗೋವುಗಳನ್ನು ಪಾಲನೆ ಮಾಡ್ತಕ್ಕಂಥ ರೀತಿ ನೀತಿಗಳಿರ್ಬೋದು, ಆದರ್ಶಗಳಿರ್ಬೋದು, ಅಲ್ಲಿ ಅಂಥದ್ದು ಇನ್ನೊಂದು ಕೇಂದ್ರ ಈ ಜಗತ್ತಿನಲ್ಲಿ ಇಲ್ಲ. ಹಾಗೆ ವಿಷ್ಣುಗುಪ್ತ ವಿಶ್ವವಿದ್ಯಾಪೀಠ, ನಿನ್ನೆ ಸಾಯಂಕಾಲ ಈ ಉಪ್ಪಿನಂಗಡಿ ಮಂಡಲದ ಪ್ರಾತಿನಿಧಿಕವಾದ ಒಂದು 21 ಕುಟುಂಬಗಳು ನಮ್ಮನ್ನು ಭೇಟಿ ಮಾಡಲಿಕ್ಕೆ ಬಂದಿದ್ದು. ಅವರಿಗೆ ಆಮಂತ್ರಣ ಕೊಡಲಾಗಿತ್ತು. ಆ ಸಂವಾದದಲ್ಲಿ ನಾವು ಹೇಳಿದ್ವು ಈ ವಿಶ್ವವಿದ್ಯಾಪೀಠದ ಕಲ್ಪನೆ ಏನಿದೆ, ವಿಶ್ವವಿದ್ಯಾಪೀಠ ಮತ್ತು ಮಹಾಗುರುಕುಲ, ಭಗವತ್ಪಾದ ಮಹಾಗುರುಕುಲಗಳು ತಕ್ಷಶಿಲೆ ಅಳಿದ ಬಳಿಕ, ತಕ್ಷಶಿಲೆ ವಿಶ್ವವಿದ್ಯಾಲಯ ಅಳಿದ ಬಳಿಕ ಸುಮಾರು ಈ 1,500 ವರ್ಷದಲ್ಲಿ ಇಂಥ ಯೋಚನೆ ಯಾರಿಗೂ ಬರಲಿಲ್ಲ ಅಂತ. 1,500 ವರ್ಷಗಳ ಬಳಿಕ ಅಂಥದ್ದೊಂದು ಕಲ್ಪನೆ, ಅಂಥದ್ದೊಂದು ಪ್ರೇರಣೆ, ಅಂಥದ್ದೊಂದು ಸಂಸ್ಥೆಯ ಉದಯವಾಗ್ತಾ ಇರತಕ್ಕಂಥದ್ದು, ಕಲ್ಪನಾತೀತವಾಗಿರ್ತಕ್ಕಂಥ ಅದ್ಭುತಗಳು ಉಳ್ಳಂಥ ಒಂದು ಸಂಸ್ಥೆ. ಈ ದೇಶಕ್ಕೆ ಆಸ್ತಿ ಇದು, ಈ ಪ್ರಪಂಚಕ್ಕೆ ಆಸ್ತಿ, ಈ ನಮ್ಮ ಮಠಕ್ಕೆ ಹೆಮ್ಮೆ, ನಮ್ಮ ಸಮಾಜಕ್ಕೆ ಹೆಮ್ಮೆ. ಅದು ಆ ಕಲ್ಪನೆಗೆ ಒಂದು ಸಾಟಿ ಇಲ್ಲ ಎನ್ನುವಂಥ ಕಲ್ಪನೆಯಲ್ಲಿ ಉದಯವಾಗ್ತಾ ಇರತಕ್ಕಂಥ ಅತ್ಯದ್ಭುತವಾದ ಭಾರತೀಯ ವಿದ್ಯೆ ಕಲೆಗಳ ಸಂರಕ್ಷಣೆಗೆ ಮೀಸಲಾಗಿರ್ತಕ್ಕಂಥ, ನಮ್ಮ ಯುವ ಜನರಿಗೆ ಹೊಸ ಬದುಕನ್ನು ಕೊಡಲಿಕ್ಕೆ, ಈವರೆಗೆ ಕಾಣದೇ ಇರತಕ್ಕಂಥ ಹೊಸ ಬದುಕನ್ನು ಕಾಣಲಿಕ್ಕೆ ಬೆಳಕನ್ನು ಚೆಲ್ಲುವಂಥ ಒಂದು ಮಹಾಸಂಸ್ಥೆ ಉದಯವಾಗ್ತಾ ಇದೆ. ನಾವೆಲ್ಲ ಆ ಕಾರ್ಯದಲ್ಲಿ ನಮ್ಮ ನಮ್ಮ ಸೇವೆಯನ್ನು ಸಲ್ಲಿಸಬೇಕು, ನಾವೆಲ್ಲರೂ ಕೂಡ ಭಾಗಿಯಾಗಬೇಕು ಆ ಕಾರ್ಯದಲ್ಲಿ. ನಿಮಗೆಲ್ಲರಿಗೂ ಆ ಜವಾಬ್ದಾರಿ ಇದೆ, ಯಾಕೆಂದರೆ ಇಂತಹದೊಂದು ದೊಡ್ಡ ಒಂದು ನಮ್ಮ ಮಠಕ್ಕೆ ಕಿರೀಟವನ್ನು ಇಡಲಾಗ್ತದೆ ಅಂತ ಭಾವಿಸ್ತೀವಿ. ನೀವು ಮಠದ ಕಿರೀಟೋತ್ಸವ ಅಂತ ಇದು ಸಾಕ್ಷಾತ್ ಆದಿಶಂಕರಾಚಾರ್ಯರೇ ನಮ್ಮ ಮಠದ ಬಗ್ಗೆ ಹೆಮ್ಮೆ ಪಡ್ತಕ್ಕಂಥ, ತಾನು ಈ ಮಠವನ್ನು ಸ್ಥಾಪನೆ ಮಾಡಿದ್ದಕ್ಕೆ ಸಾರ್ಥಕವಾಯಿತು ಎಂದು ಭಾವಿಸ್ತಕ್ಕಂಥ ಒಂದು ಸಂಸ್ಥೆ ಉದಯವಾಗ್ತಾ ಇರುವಂಥದ್ದು.
ಹಾಗಾಗಿ ಅಂಥದ್ದೊಂದು ಸಂಸ್ಥೆಯ ವಿಕಾಸ, ಉದಯ ಮತ್ತು ನಿರ್ವಹಣೆಗೆ ನಿಮ್ಮೆಲ್ಲರ ಈ ಹೋಬಳಿಯ ಸಕಲ ಶಿಷ್ಯರ ಸೇವೆಯು ಸಲ್ಲತಕ್ಕದ್ದು. ನೀವೆಲ್ಲರೂ ಕೂಡ ಇದರ ಜೊತೆಯಲ್ಲಿ ಭಾಗಿಯಾಗಬೇಕು, ಈ ಸಂಸ್ಥೆಗೆ ಸೇವೆಯನ್ನು ಸಲ್ಲಿಸಬೇಕು. ಅದು ಮೂರು ಮುಖದಲ್ಲಿ ಅಂತ, ಆಚಾರ್ಯರು ಬೇಕು, ವಿದ್ಯಾರ್ಥಿಗಳು ಬೇಕು, ದ್ರವ್ಯ ಬೇಕು, ಈ ಮೂರು ಸೇರಿ ಸಂಸ್ಥೆ ನಿರ್ಮಾಣವಾಗ್ತಕ್ಕಂಥದ್ದು. ಹಾಗಾಗಿ ಈ ನಮ್ಮ ಮಂಗಳೂರು ಹೋಬಳಿಯ ಒಂದು ಹರವು ಹೇಗಿದೆ ಅಂದರೆ, ಇಲ್ಲಿ ಅಂಥ ವಿದ್ಯಾವಂತರು ಇದ್ದಾರೆ ನಮ್ಮಲ್ಲಿ, ವಿದ್ಯಾರ್ಥಿಗಳು ಕೂಡ ಖಂಡಿತವಾಗಿಯೂ ಲಭ್ಯ ಇದ್ದಾರೆ ಇಲ್ಲಿಂದ. ಜೊತೆಯಲ್ಲಿ ಎಂದೂ ಮಠಕ್ಕಾಗಿ ದ್ರವ್ಯ ಸಮರ್ಪಣೆ ಮಾಡಲಿಕ್ಕೆ ಹಿಂದಿದ್ದ ಒಂದು ಪ್ರದೇಶ ಇದಲ್ಲ. ನಿಮ್ಮ ನಿಮ್ಮ ಸೇವೆಯನ್ನು ನೀವೆಲ್ಲರೂ ಕೂಡ ಈ ನಿಟ್ಟಿನಲ್ಲಿ ಮಾಡಿ ಎಂಬುದಾಗಿ ಹೇಳ್ತಾ, ಇನ್ನು March 1 ಒಂದು ಬೃಹತ್ ಕಾರ್ಯಕ್ರಮ ನಡೀಲಿಕ್ಕಿದೆ. ಸಾರ್ವಜನಿಕರಿಗೆ ಕರೆ ಇಲ್ಲ, ಆದರೆ ನಿಮಗೆ ತಪ್ಪದ ಕರೆ ಇದೆ. ಒಂದು ಸರ್ವ ಸೇವಕ ಸಮಾವೇಶ, ಇತಿಹಾಸದಲ್ಲೇ ಮೊದಲ ಬಾರಿಗೆ ಮಠದ ಸೇವಕರೆಲ್ಲ ಒಂದು ಕಡೆ ಸೇರ್ತಾರೆ ಅಂತ. ಯಾವುದೇ ರೂಪದಲ್ಲಿ ಸೇವೆ ಮಾಡಿರಲಿ, ಅವರು ಮಠಕ್ಕೆ ಅವರ ಸೇವೆ ಸಂದಿದೆ ಅಂದರೆ ಅವರಿಗೆ ಸ್ವಾಗತ. ಸೇವೆ ಮಾಡಿದ್ದರೆ, ಮಾಡ್ತಾ ಇದ್ದರೆ, ಮುಂದೆ ಮಾಡುವವರಿದ್ದರೆ, ಈ ಎಲ್ಲರಿಗೂ ಅಲ್ಲಿ ಮುಕ್ತ ಸ್ವಾಗತ. ಉಳಿದವರಿಗೆ ಅಲ್ಲೇನು ಪ್ರಮೇಯ ಇಲ್ಲ, ಅವರಿಗಾಗಿ ಮಾತ್ರ. ಶ್ರೀಮಠದ ಭೂತ, ವರ್ತಮಾನ, ಭವಿಷ್ಯತ್ತಿನ ಸೇವಕರುಗಳಿಗೆ ಮೀಸಲಾಗಿರತಕ್ಕಂಥ ಒಂದು ಕಾರ್ಯಕ್ರಮ, ಒಂದು ದಿನದ ಸಮಾವೇಶವನ್ನು ಗೋಸ್ವರ್ಗದಲ್ಲಿಯೇ, ನಮ್ಮ ನಿಮ್ಮ ಹೆಮ್ಮೆಯ ಗೋಸ್ವರ್ಗದಲ್ಲಿಯೇ ಹಮ್ಮಿಕೊಳ್ಳಲಾಗಿದೆ. ಅವತ್ತು ನಾವು ನಿಮ್ಮನ್ನು ನೋಡಬೇಕು, ನೀವು ನಮ್ಮಿಂದ ಅವತ್ತು ಆಶೀರ್ವಾದವನ್ನು ಪಡ್ಕೊಳ್ಬೇಕು, ಪ್ರೇರಣೆಯನ್ನು ಕೂಡ ಅವತ್ತು ಪಡ್ಕೊಳ್ಬೇಕು. ಇದನ್ನು ಕೂಡ ನಾವಿಲ್ಲಿ ನೆನಪಿಸಿಕೊಂಡು, ಈ ಪೂರ್ಣಮಂಡಲದ ಒಂದು ಸಂದರ್ಭದಲ್ಲಿ ಇವತ್ತಿನಿಂದ ಪ್ರಾರಂಭ ಆಗ್ತದೆ ಆ ಪೂರ್ಣಮಂಡಲದ ಉತ್ಸವ. ಮನಸ್ಸು ಕೂಡ ಒಂದು ರೀತಿಯ ಪೂರ್ಣತೆಯನ್ನು, ಸಂತೋಷವನ್ನು ಅನುಭವಿಸ್ತಾ ಇದೆ. ಇಡೀ ವರ್ಷ ಹೋಬಳಿಯಲ್ಲಿ ಮತ್ತು ಮಠದಲ್ಲಿ ಬೇರೆ ಬೇರೆ ಕಾರ್ಯಕ್ರಮಗಳನ್ನು, ಈ ಪೂರ್ಣಮಂಡಲ ಸಂದರ್ಭದ ಒಂದು ಸ್ಮರಣೆಗಾಗಿ ಬೇರೆ ಬೇರೆ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಳಿ. ಕೊನೆಯಲ್ಲಿ ಅತ್ಯದ್ಭುತವಾಗಿರ್ತಕ್ಕಂಥ ಒಂದು ಸಮಾರೋಪ, ಪೂರ್ಣಮಂಡಲೋತ್ಸವವನ್ನು ಇಲ್ಲಿ ಅದ್ಭುತವಾಗಿ ಇಲ್ಲಿ ಹಮ್ಮಿಕೊಳ್ಳೋಣ. ನಮ್ಮ ಹೆಮ್ಮೆಯ ಮಾಣ್ಯಮಠ ನಮ್ಮೆದರ ಹೃದಯದಲ್ಲಿ ನೆಲೆಸಿರಲಿ. ಅದಿಗಾಗಲೇ ವಿಕಸಿತಗೊಳ್ತಾ ಇದೆ, ಇನ್ನೂ ವಿಕಸಿತಗೊಂಡು ಸಮಾಜಕ್ಕೆಲ್ಲ, ಜಗತ್ತಿಗೆಲ್ಲ ಅದು ಬೆಳಕಾಗಲಿ ಮತ್ತು ಎಲ್ಲರಿಗೂ ಒಳಿತಾಗಲಿ ಅಂತ ಅಪ್ಪಣೆ ಆಗ್ತದೆ. ಹರೇ ರಾಮ.